केसी रेड्डी फाउंडेशन वतियिंद कोलार तालूकिन अत्यंत 104 बड़ विद्यार्थिगळन्नु प्रवास के करेदोय्यलागिद्दु ಪ್ರವಾಸದ ಬಗ್ಗೆ ಮಕ್ಕಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಪ್ರವಾಸವನ್ನು ತುಂಬಾ ಎಂಜಾಯ್ ಮಾಡಿದೆವು, ಗಿಡ ಕಸಿ ಮಾಡುವುದ ಬಗ್ಗೆ ತಿಳಿದುಕೊಂಡೆವು, ಹಾಗೂ ಹತ್ತು ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ತಿಳಿದುಕೊಂಡೆವು, ಹಾಗೂ ಒಳ್ಳೆ ಒಳ್ಳೆ ಹೊಸ ಹೊಸ ಪ್ರದೇಶಗಳನ್ನು ವೀಕ್ಷಣೆ ಮಾಡಿದೆವು ಎಂದು ತಿಳಿಸಿದ್ದಾರೆ. ಇಪ್ಪತ್ತು ಸ್ಟೂಡೆಂಟ್ಸ್ಗೆ ಒಂದು ವರ್ಷಕ್ಕೆ ಡಿಪ್ಲೊಮಾ ಕೊರಿಸಿದೆ, ಅದು ಬರೀ 50,000 ರುಪೀಸ್ ಮಾತ್ರನೇ. ಅದಾದ ನಂತರ ಒಂದು ವರ್ಷಕ್ಕಾದ್ಮೇಲೆ 100% ಪ್ಲೇಸ್ಮೆಂಟ್ ಜಾಬ್ 20,000 ಆಗಿದೆ. ನಮ್ಮ ಕರ್ನಾಟಕದಿಂದ ಇಬ್ಬರೇ ಇಬ್ಬರು ಓದ್ತಿದ್ದಾರೆ, ಮಹಾರಾಷ್ಟ್ರದಿಂದ ಒಂದು ಕುಟುಂಬಗಳು ಬಂದು ಅಲ್ಲಿ ಕೂತ್ಕೊಂಡು ಓದ್ತಿದೆ. ಸೊ ನಮಗೆ ಅರಿವಿಲ್ಲ ಅದ್ರ ಬಗ್ಗೆ. ಸೊ ಅದು ಬರೀ ಊಟದ ಕಾರ್ಪೆಂಟ್ರಿ ಅಲ್ಲ, ಅಲ್ಲಿ ಮೆಷಿನ್ಸ್ ಟೂಲ್ಸ್ ಇದೆ. ಪ್ಲಸ್ ಇವು ಹೆಣ್ಮಕ್ಳು ಹೇಳ್ದಂಗೆ ಒಂದು ಚಿಕ್ಕ ಬಾರ್ಕಿಂದ ಇಷ್ಟೇ ಇಷ್ಟು ಚಿಕ್ಕ ಬಾರ್ಕಿಂದ ನೂರಾರು ಮರಗಳನ್ನು ಉತ್ಪತ್ತಿ ಮಾಡೋ ವಿಧಾನನೂ ಇವ್ರು ತೋರಿಸು. ಒಂದೊಂದು ಬಾರ್ಕಿನ ತೋರಿಸ್ಕೊಟ್ಟಿದ್ದಾರೆ, ಎಷ್ಟು ತಿಂಗಳಿಗೆ ಚೇಂಜ್ ಆಗುತ್ತೆ ಒಂದು ಚಿಕ್ಕ ಬಾರ್ಕಿನ ಅಂದ್ರೆ. ಎಷ್ಟೊಂದು ಮರಗಳು ಸತ್ತೋಗ್ತದೆ, ನಾವ್ ಎಷ್ಟೊಂದ್ ಸತಿ ಹೇಳ್ತೀವಿ ಎನ್ವೈರನ್ಮೆಂಟ್ ಸೇವ್ ಮಾಡಿ ಮರಗಳನ್ನು ಕಟ್ ಮಾಡ್ಬೇಡಿ ಅಂತ. ತಪ್ಪು, ನೀವು ಮರಗಳನ್ನು ಕಟ್ ಮಾಡಿ ಚಿಂತೆ ಇಲ್ಲ, ಬಟ್ ಅದಕ್ಕಿಂತ ಹೆಚ್ಚಾಗಿ ಮರಗಳನ್ನು ಬೆಳೆಸಿ, ಅದು ಇಂಪಾರ್ಟೆಂಟ್. ಯಾಕಂದ್ರೆ ಮರ ಇಲ್ಲಂದ್ರೆ ಮನೆ ಕಟ್ಟಕ್ಕಾಗಲ್ಲ, ಇಲ್ಲ ಸಾಮಾನ್ಯ ಮಾಡಕ್ಕಾಗಲ್ಲ. ಸೊ ಯಾವಾಗ್ಲೂ ಅದೇ ಉದ್ದೇಶ ಇಟ್ಕೊಂಡ್ ಹಂಗೆಲ್ಲ ಉದ್ದೇಶ. ಮರಗಳನ್ನು ಹೆಚ್ಚಾಗಿ ಬೆಳೆಸೋ ವಿಧಾನಗಳಿವೆ. ಸೊ ಅದನ್ನ ನಾವು ಇನ್ನೂ ಜಾಸ್ತಿ ಪ್ರೋತ್ಸಾಹ ಮಾಡ್ಬೇಕು. ಈಗ ಏನಾದ್ರೂ ಒಂದು ಅನಿಮಲ್ ತಗೊಂಡ್ರಿ, ಈಗ ಫ್ರಾಗ್ ಏನಾದ್ರು ಎಲ್ಲ ಸೈಜ್ ಬಿಟ್ಟು ಅಲ್ಲಿಗೆ ಕಟ್ ಹೋಗುತ್ತೆ, ಹಂಗೆ ಮಾರ್ಬಾರ್ದು. ಸೊ ಅದನ್ನ ಮತ್ತೆ ರೀಪ್ರೊಡಕ್ಷನ್ ಇರಬೇಕು ಪ್ರತಿಯೊಂದು. ಸೊ ಅದು ವೆರಿ ಇಂಪಾರ್ಟೆಂಟ್. ಪ್ಲಸ್ ಒಂದ್ ತಿಂಗಳ ಕೋರ್ಸು ಇದೆ ಫುಡ್ ಸೈನ್ಸ್ ಅಲ್ಲಿ, 2 ತಿಂಗಳ ಕೋರ್ಸ್ ಇದೆ. ಸೊ ನಾನು ನೆಕ್ಸ್ಟ್ ಪ್ರತಿಯೊಬ್ಬರು MLC ಯಾರೇ ಟೀಚರ್ಸ್ ಆಗಿದಾರಲ್ಲ, ಪರ್ಟಿಕ್ಯುಲರ್ ನಾನು ನನ್ನ ಪಾರ್ಟಿ ಎಲ್ಲ ಪಾರ್ಟಿಯವ್ರಿಗೂ ಹೇಳ್ತೀನಿ, MLC ಅಂದ್ರೆ ಟೀಚರ್ಸ್ ಆದ್ರೆ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ಏನಿದೆ, ಎಷ್ಟು ಅದರಲ್ಲಿ ವೇಕೆನ್ಸಿ ಇದೆ ಸ್ಟೂಡೆಂಟ್ಸ್ಗೆ, ಅದನ್ನ ಅರ್ವ್ ಮಾಡಿ ಅವ್ರು ಸ್ಪಾನ್ಸರ್ ಮಾಡ್ಬೇಕು. ಆಕ್ಚುಲಿ ಒಂದು 50,000 ರೂಪಾಯಿ ಏನು ಹೆಚ್ಚಲ್ಲ, ಲೋನ್ ಕೊಡಿಸಿದ್ರೇನು ಆಯ್ತು, ಒಂದ್ ತಿಂಗಳ 20,000 ರೂಪಾಯಿ ಸಂಬಳ ಇದೆ ಅವ್ರಿಗೆ. ಸೊ ಅವರು ಅಲ್ಲಿ ಅವ್ರು ಆಕ್ಚುಲಿ ಚೀಫ್ ಸೆಕ್ರೆಟರಿಗೂ ಲೆಟರ್ ಬರ್ಕೊಟ್ಟಿದ್ರು, ಅದನ್ನ ನನಗೂ ಕೊಟ್ಟರೆ, ಮೇಡಮ್ ನೀವೇ ಫಾಲೋ ಅಪ್ ಮಾಡಿ ನಮ್ಗೊಂದು ಅಷ್ಟು ಜನ ಸ್ಟೂಡೆಂಟ್ಸ್ ಕಳಿಸ್ಕೊಡಿ ಅಂತ. ಸೊ ಹಿಂಗೆ ಸ್ಟೂಡೆಂಟ್ಸ್ಗೆ ಅವಕಾಶ ಇದೆ, ಕೆಲಸದ ಅವಕಾಶ ಇದೆ, ಬಟ್ ನಮಗೆ ಕರೆಕ್ಟಾಗಿ ಎಲ್ಲಿ ಕಳಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಅದು ನನಗೊಂದು ಆಯಿತು. ಪ್ಲಸ್ ಈ ಮಕ್ಕಳಿಗೆ CFTRI ಕೊಟ್ಕೊಳ್ಳೋದು. CFTRI ಅಂದರೆ ಫುಡ್ ರಿಸರ್ಚ್ ಪ್ರಾಸೆಸ್ ಯೂನಿಟ್. ನೀವು ನಂಬ್ತಿರೋ ನಂಬರ್ವೋ, ಫಸ್ಟ್ ಟೈಮ್ ನಾನು ಹೋದಾಗ ನನಗೆ ಗೊತ್ತಿರಲಿಲ್ಲ. ಅದು ನಮ್ಮ KC ರೆಡ್ಡಿ ಅವರು ಇನಾಗ್ರೇಷನ್ ಮಾಡಿದ್ದು, ಆ ಬೋರ್ಡ್ ಮೇಲೆ ಅವ್ರು ನಮ್ಮ ಬ್ಯಾನರ್ ನೋಡಿ ಹೇಳಿದ್ರು. ಸೊ ಅಂದರೆ ನಮಗೆ 50 ವರ್ಷಕ್ಕೆ ಮೊದಲೇ ಫುಡ್ನ ಹೆಂಗೆ ಪ್ರಾಸೆಸ್ ಮಾಡೋದು ಅಂತ ಗೊತ್ತಿತ್ತು, ಸ್ಟೋರೇಜ್ ಮಾಡೋದು ಹೆಂಗೆ ಅಂತ ಗೊತ್ತಿತ್ತು, ಬಟ್ ಇಲ್ಲಿವರೆಗೂ ನಾವು ಕರೆಕ್ಟಾಗಿ ಉಪಯೋಗಿಸ್ಕೊತಿಲ್ಲ ಅದನ್ನು. ಸೊ ಈ ಮಕ್ಕಳು ನಾನು ಕೇಳಿದೆ, ಆರ್ಮಿಗೆಲ್ಲ ಹೋಗ್ತಾರೆ, ಹೆಂಗಮ್ಮ ತಗೊಂಡೋಗ್ತಾರೆ? ಹಾಂ ಮೇಡಮ್, ಬ್ಯಾಗಲ್ಲಿ 10 KG ಅನ್ನ ಅಕ್ಕಿ ಬೇಳೆ. ಸೊ ಅಲ್ಲಿ ಮೆಷಿನ್ಸ್ ನೋಡಿದ್ರು ಅಂದರೆ ಒಂದು ಚಾಕ್ಲೇಟ್ ಬಾರ್ ಒಂದು ದಿನಕ್ಕೆ ಕರೆಕ್ಟಾಗಿ ಎಷ್ಟು ಕ್ಯಾಲರೀಸ್ ಬೇಕು, ಎಷ್ಟು ಅವ್ರಿಗೆ ವೈಟಮಿನ್ಸ್ ಬೇಕು, ಅದೆಲ್ಲ ಅದ್ರ ಪ್ರಿಪೇರ್ ಆಗಿದೆ. ಜಸ್ಟ್ ಒಂದು ಚಾಕ್ಲೇಟ್ ಸಾಕು, ಸ್ನಾನ ಒಂದು ತಿಂಗಳು ಸ್ನಾನ ಮಾಡೋದು ಅವರು. ಸೊ ದೇ ಹ್ಯಾವ್ ದೇರ್ ಓನ್ ಥಿಂಗ್. ಸೊ ಅದು ಇಷ್ಟೊಂದು ಜನ ಮಕ್ಕಳಿಗೆ ಗೊತ್ತಿಲ್ಲ. ಸೊ ಅದರ ವೇಕೆನ್ಸಿ ಸಿಗೋ ಜಾಬು, ಪ್ಲಸ್ ಇಂಪಾರ್ಟೆಂಟ್ ಏನಂದ್ರೆ ನಮ್ಮ GKBK ಹೋದ ನಮ್ಮ ಕೋಲಾರಿಂದ ಒಬ್ರು ಇದ್ರು ಮಧು ಅಂತ ಹೇಳಿ, ಅಲ್ಲಿ ಅವ್ರು ಏನು ಮಾಡಿದ್ರು ಅಂದರೆ ಅವ್ರ ಮಕ್ಕಳು ನೋಡ್ಬಿಟ್ಟು ಕೋಲಾರಿಂದ ಅವರು ಏನು ಹೇಳಿದ್ರು, ಬರೀ ಎಜುಕೇಷನ್ ಅಲ್ಲ, ಅವ್ರು ಹೇಳಿದ್ರು ನನ್ನ ಗುಡಿಸಿನ ಮನೆ ಮುಂದೆ ನನಗೆ ಚಪ್ಪಲಿ ಇರಲಿಲ್ಲ, ಒಂದೇ ಬ್ಲ್ಯಾಂಕೆಟಲ್ಲಿ ನಾನು ನಮ್ಮ ಅಪ್ಪ ಮಲಗಿದ್ವಿ. ಇವತ್ತು ನಾನು ಡೈರೆಕ್ಟರ್ ಆಗಿದ್ದೀನಿ, 20-30 ವರ್ಷ ಕಷ್ಟಪಟ್ಟ ಮೇಲೆ. ಸೊ ಹೀಗೆ ನೀವು ಓದ್ಕೊಳ್ಳಿ ಅಂತ ಅವ್ರದ್ದು ಒಂದು ಹಿಸ್ಟ್ರಿನ ಹೇಳ್ಕೊಂಡ್ರು, ಅದು ಇಂಥ ಮಕ್ಕಳಿಗೆ ಮೋಟಿವೇಶನ್ ಆಗುತ್ತೆ. ಸೊ ಹೀಗೆ ಬಹಳಷ್ಟು ಜನ ಸೆಂಟ್ರಲ್ ಫುಡ್ ರಿಸರ್ಚ್ ಯೂನಿಟ್ ಅಲ್ಲಿ ಒಬ್ಬರು ಪ್ರೊಫೆಸರ್ ಸಿಕ್ಕಿದ್ರು, ಅವರು ಹೇಳಿದ್ರು ನಂಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ, ಇನ್ನೇನೋ ಸೀಟ್ ಬಂತು ಅಂತ ಬಂದೆ, ವಾಪಸ್ ಹೋಗ್ಬಿಟ್ಟೆ ನಾನು, ಮತ್ತೆ ನಾನು ಬಂದೆ ಏನೋ ಹೆಂಗೋ ಅಂತ ಹೇಳಿ, ಅವತ್ತು ನಾನು ಬಿಟ್ಟು ಹೋಗಿದ್ದಿದ್ರೆ ಏನಾಗ್ತಿದೆ, ಇವತ್ತು ನಾನು ಡೈರೆಕ್ಟರ್ ಆಗಿದ್ದೀನಿ. ಸೊ ನೀವು ಯಾರು ಏನಾದರೂ ಅಂದ್ಕೊಂಡಿರಾಗ ಯಾರೋ ಇಂಗ್ಲೀಷ್ ಬರಲ್ಲ ಅಂತ ಹೇಳ್ತಾರಂತ ಮಾಡಕ್ಕೆ ಹೋಗ್ಬಿಡಿ, ಜಸ್ಟ್ ಗೋ ಅಹೆಡ್. ಸೊ ಬರೀ ಒಂದು ಟೆಕ್ನಾಲಜಿ ಸೈನ್ಸ್ ಅಲ್ಲ, ಮೋಟಿವೇಶನ್ ಬೇಕು ಸ್ಟೂಡೆಂಟ್ಸ್ಗೆ. ಸೊ ಅದನ್ನು ಸಹ ಇವರೆಲ್ಲ ನೋಡಿದರೆ. ಆ್ಯಂಡ್ ನಮ್ಮ ರೈಲ್ ಮ್ಯೂಸಿಯಮಲ್ಲಿ ಮಹಾರಾಣಿ ರೂಮ್ ನೆನಪಿದ್ಯಾ, ಮಹಾರಾಣಿಯವ್ರ ರೂಮ್ ಬೇರೆ ನೋಡಿದ್ರು. 1000 ವರ್ಷಕ್ಕೆ ಮೊದಲೇನೆ ಅವ್ರಿಗೆ ಬಾತ್ರೂಮ್ಗಳಿತ್ತು ಟ್ರೈನಲ್ಲಿ. ನಾವು ಇಲ್ಲಿವರೆಗೂ ಸಹ ನಮ್ಮ ಹೆಣ್ಮಕ್ಳಿಗೆ ಹಳ್ಳಿಯಲ್ಲಿ ಬಾತ್ರೂಮ್ ಮಾಡ್ಸೋಕ್ಕಾಗ್ತಿಲ್ಲ, ಕಾನ್ಸೆಪ್ಟ್ ಅವಾಗಿದ್ರೇನು. ಸೊ ಅವ್ರಿಗೆ ಅರ್ಥ ಆಗಲಿ, ಅವಾಗ್ಲಿಂದ ಇದೆ, ಸ್ಟಿಲ್ ವಿ ಆರ್ ನಾಟ್ ಏಬಲ್ ಟು ಮೇಕಪ್ ಅಂದರೆ, ಪ್ರತಿಯೊಂದರಲ್ಲೂ ಹೆಣ್ಮಕ್ಳು ಸ್ಕೂಲ್ ಮಕ್ಕಳು ಡಿಸಿಷನ್ ಮೇಕಿಂಗಲ್ಲಿ ಇನ್ವಾಲ್ವ್ ಆಗಬೇಕು. ಡಿಸಿಷನ್ ಮೇಕಿಂಗಲ್ಲಿ ಇನ್ವಾಲ್ವ್ ಆಗಬೇಕು ಅಂದರೆ ಇವ್ರಿಗೆಲ್ಲ ಒಂದು ಅಕ್ಕಪಕ್ಕ ಏನಿದೆಯೋ ಎಲ್ಲರನ್ನೂ ತೋರಿಸಿದ್ರೇ ಅವ್ರಿಗೂ ಅರ್ಥ ಆಗುತ್ತೆ. ಒಂದು ಭಾವನೆಯಿಂದ ನನ್ನ ಮಗಳನ್ನ ಹೇಳಿ